ವೀಕ್ಷಕರೇ ನಮಸ್ಕಾರ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ ಇನ್ನು ಹತ್ತು ಹದಿನೈದು ದಿನದಲ್ಲಿ ಚುನಾವಣೆ ಘೋಷಣೆ ಆಗತ್ತೆ ಕರ್ನಾಟಕದಲ್ಲಿ ಈ ಹಿಂದಿನ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಹಂತದ ಚುನಾವಣೆ ಆಗಿತ್ತು ಏಪ್ರಿಲ್ ವೋಟಿಂಗ್ ಆಗಿತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತ್ ಮೂರು ಹದಿನಾಲ್ಕು ಕ್ಷೇತ್ರ ಹತ್ತೊಂಬತ್ತಕ್ಕೆ ಹದಿನಾಲ್ಕು ಕ್ಷೇತ್ರ ಇಪ್ಪತ್ತ್ ಮೂರು ಕೂಡ ಸೊ ಈ ಬಾರಿ ಒಂದು ಹಂತದ ಚುನಾವಣೆ ಆಗತ್ತಾ ಯಾವ ಹಂತದಲ್ಲಿ ಬರುತ್ತೆ ಅನ್ನೋ ಲೆಕ್ಕಾಚಾರಗಳಿದೆ ಯಾಕೆಂದ್ರೆ ಇದುವರೆಗೂ ಕರ್ನಾಟಕದವ್ರು ಹೊರಗಡೆ ಹೋಗ್ಬಿಟ್ಟು ರಾಜಕಾರಣ ಮಾಡ್ತಿರ್ಲಿಲ್ಲ ಯಾರೂ ಮಾಡ್ತಿರ್ಲಿಲ್ಲ ಆದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಿಮಾಚಲ ಪ್ರದೇಶ ಪ್ರಾಬ್ಲಮ್ ಆದ್ರೂ ಓಡೋಗ್ತಾರೆ ಗುಜರಾತ್ ಆದ್ರೂ ಓಡಾಕ್ತಾರೆ ರಾಜಸ್ಥಾನ ಆದ್ರೂ ಓಡಾಕ್ತಾರೆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಕಟ್ ಹಾಕ್ಬೇಕು ಅನ್ನೋ ಕಾರಣಕ್ಕೆ ನಮ್ದು ಕಡೆ ಹಂತದಲ್ಲಿ ವೋಟಿಂಗ್ ಮಾಡ್ತಾರೆ ಯಾಕಂದ್ರೆ ಅವ್ರು ಕಟ್ಟಾಕ್ಬೇಕಲ್ಲ ಡಿ ಕೆ ಶಿವಕುಮಾರ್ ಇಲ್ಲ ಇದ್ರೆ ಇರ್ತಾರೆ ಅಂತ ಸೊ ಹಾಗಾಗಿ ಇವೆಲ್ಲ ಲೆಕ್ಕಾಚಾರ ನಡೀತಾ ಇದೆ ಬಟ್ ಆಗ್ಲಿ ಚುನಾವಣೆ ಹತ್ತದೈದ ಘೋಷಣೆ ಆಗುತ್ತೆ ನಮ್ಮ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಸಾರಿ ಲೋಕಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಇಪ್ಪತ್ತೆಂಟರಲ್ಲಿ ಆಕಾಂಕ್ಷಿಗಳು ಯಾರು ಹೊರೇ ಅಭ್ಯರ್ಥಿ ಫಿಕ್ಸ್ ಆಗಿದ್ದಾರೆ ಏನ್ ಲೆಕ್ಕಾಚಾರ ನಿಮ್ಮ ಮುಂದೆ ಇಡಬೇಕು ಅಂತ ನಾನು ಯೋಗಿ ನಿರ್ಧಾರ ಮಾಡಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಮಾಹಿತಿನ ತಂದು ನಿಮ್ಮ ಮುಂದೆ ಈಗ ಕೊಡ್ತಾ ಇದೀವಿ ನಾವೀಗ ಮೊದಲ ಕ್ಷೇತ್ರ ಅಂದ್ರೆ ಏನು ನಮ್ಮ ಎಲೆಕ್ಷನ್ ಕಮಿಷನ್ದು ಇದು ಬರುತ್ತೆ ಆ ಪ್ರಕಾರವಾಗಿ ಮೊದಲ ಕ್ಷೇತ್ರ ನಮ್ಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ಬಿಜೆಪಿ ಎಂಪಿದ್ದಾರೆ ಅಣ್ಣಾ ಸಾಹೇಬ್ ಚರ್ ಇಲ್ಲಿ ಈಗ ಚುನಾವಣಾ ಲೆಕ್ಕಾಚಾರ ಇದೆ ಈ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಜೊತೆಗೆ ರಮೇಶ್ ಕತ್ತಿ ಹಾಗೆ ಅಮಿತ್ ಪ್ರಭಾಕರ್ ಕೋರೆ ಪ್ರಭಾಕರ್ ಕೋರೆ ಮಗ ಅವ್ರದ್ದು ಕೂಡ ಹೆಸರಿದೆ ಕಾಂಗ್ರೆಸ್ ಇಂದ ಲಕ್ಷ್ಮಣ್ ಸವದಿ ಮಗ ಚಿದಾನಂದ್ ಸವದಿ ಹಾಗೆ ರಾವ್ ಚಿಂಗಾಳೆ ಇವರ ಹೆಸರಿದೆ ಅಖಾಡದಿಂದ ಲಕ್ಷ್ಮಿ ಸಾರಿ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕ ಜಾರಕಿಹೊಳಿ ನನ್ನ ಮಗಳಿಗೆ ನಾನು ಮದುವೆ ಮಾಡ್ಬೇಕು ಆ ಕಾರಣಕ್ಕೆ ನಾವು ಚುನಾವಣೆ ನಿಲ್ಸಲ್ಲ ಹೌದು ಅಂತ ಹೇಳಿ ಅವರು ಅಖಾಡದಿಂದ ವಾಪಸ್ ಹೋಗಿದ್ದಾರೆ ಈಗ ಜಾರಕಿಹೊಳಿ ಫ್ಯಾಮಿಲಿಯಿಂದ ಕಾಂಗ್ರೆಸ್ ಪಕ್ಷದಿಂದ ಬೆಳಗಾವಿಗಾಗ್ಲಿ ಚಿಕ್ಕೋಡಿಗಾಗ್ಲಿ ಯಾರು ಮಾಡಲ್ಲ ಮಾಡಲ್ಲ ಬಟ್ ಚಿಕ್ಕೋಡಿ ಒಂಥರ ಎರಡ್ ಸಾವಿರದ ಹದ್ನಾಕರಲ್ಲಿ ಪ್ರಕಾಶ್ ಕೇರಿ ಗೆದ್ದಿದಂತ ಕ್ಷೇತ್ರ ಇದು ಹೌದು ಬಿಜೆಪಿ ರಮೇಶ್ ಕತ್ತಿ ಸೋತಿದ್ರು ಆಗ ಗತ್ತೊಂಬತ್ತು ರಮೇಶ್ ಕತ್ತಿ ಬದಲಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಕೊಟ್ರು ಶಶಿಕಲಾ ಜೊಲ್ಲೆ ಅವ್ರ ಪತ್ನಿ ಅವರು ನಿಪ್ಪಾಣಿ ಶಾಸಕಿ ಸೊ ಈಗ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಬೇಡ ನನಗೆ ಕೊಡಿ ಅಂತ ರಮೇಶ್ ಕತ್ತಿ ಪಟ್ ಕೂತಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸಂಸದರಾಗಿದ್ರು ಅದಾದ್ರೂ ಅದಾದ್ಮೇಲೆ ಹದ್ನಾಲ್ಕಲ್ಲಿ ನರೇಂದ್ರ ಮೋದಿ ಪ್ರಚಾರ ಕಳಿಸಿನ ಅಂದ್ರೆ ನಮ್ಮ ನಮ್ಮಲ್ಲಿ ನಾವೇ ಮೋದಿ ಮೋದಿ ಯಾಕೆ ಅಂತ ಹೇಳ್ಬಿಟ್ಟು ಒಂದು ವರ್ಷ ಅದ್ರಲ್ಲಿ ಸೋತಿದ್ರು ಒಂದ್ ಒಂದೆರಡು ಹಂತದಲ್ಲಿ ಸೊ ಹೀಗಾಗಿ ಬಿಜೆಪಿ ಟಿಕೆಟ್ ಗಂಡ ಇದ್ರೆ ಎಂಟಿ ಕೊಡಲ್ಲ ಎಂಟಿ ಗಂಡನ್ ಕೊಡಲ್ಲ ಅಂತ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಹೌದು ಸೊ ಹಾಗೆ ಅಣ್ಣಾ ಸಾಹೇಬ್ ಜೊಲ್ಲೆನೆ ಬಹುತೇಕ ಟಿಕೆಟ್ ಅನ್ನ ಪಡಿಬಹುದು ಅಂತಿದೆ ಆದ್ರೆ ಅಮಿತ್ ಪ್ರಭಾಕರ್ ಕೋರೆ ರಮೇಶ್ ಕತ್ತಿ ಇವೆಲ್ಲವೂ ಕೂಡ ಚರ್ಚೆಯಲ್ಲಿ ಇದೆ ನೋಡಬೇಕು ಅಂಡ್ ಕಾಂಗ್ರೆಸ್ ಇಂದ ಬಹುತೇಕ ಸಿದ್ದಾರಂತ ಹೌದು ಟಿಕೆಟ್ ಪಡಿಬಹುದು ಲಕ್ಷ್ಮಣ ಸವದಿ ಅವ್ರನ್ನ ಉಳಿಸ್ಕೊಳ್ಳೋ ಲೆಕ್ಕಾಚಾರ ಕೂಡ ಅದರಿಂದ ಹೌದೌದು ಆಗ್ಬೇಕಲ್ಲ ಅದಕ್ಕೆ ನೋಡ್ಬೇಕು ಏನಾಗುತ್ತೆ ಅಂತ ಈ ಕ್ಷೇತ್ರ ಕಾಂಗ್ರೆಸ್ಗೂ ಸಾಧ್ಯತೆಗಳು ಬಿಜೆಪಿಗೂ ಸಾಧ್ಯತೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು ಹೌದು ನಿಮ್ಮ ನೀವು 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 ಕೂಡ ಕಾಮೆಂಟ್ ಮಾಡಬಹುದು ಏನ್ ಕಥೆ ಅಂತ ಹೌದು ಎಸ್ ಮುಂದೆ ಯಾರು ಚಿಕ್ಕೋಡಿ ಸಂಸದರಾಗಬೇಕನ್ನೋದನ್ನ ಕಾಮೆಂಟ್ ಮಾಡಿ ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜಿನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನ್ಪಿರ್ಲಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟುಕೊಡಿ ಕೊಡಿ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ ನೆನ್ಪಿರ್ಲಿ ಬಿ ಪಿ ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ